ಇದು ಹೊಸ ಮಾಡಲ್ ಅಲ್ಲ, ಎಷ್ಟು ತಿಂಗಳಾಗಿದೆ? ಇನ್ನು ಒಂದು ತಿಂಗಳಾಗಿಲ್ಲ, ಒಂದು ಇಎಂಐನು ಕಟ್ಟಿಲ್ಲ. ಅದೇ ಅದೇ ನೋಡಿದೆ, ಹೇಳ್ದಲ್ಲ ನೀವು 1000 ಕಿಲೋಮೀಟರ್ ಕೂಡ ಓಡಿಲ್ಲ ಅಂತ. ಹೌದೌದು ಹೇಳಿ. ನಮ್ ಚಾನಲ್ ಅಲ್ಲಿ ತುಂಬಾ ಜನ ಅಶೋಕ್ ಲೇಲ್ಯಾಂಡ್ ಗಾಡಿ ಬೇಕಂತ ಕಾಲ್ ಮಾಡ್ತಾ ಇದಾರೆ. ನಮ್ ಚಾನಲ್ ಇಂದ ಕಳಿಸ್ತೀವಣ್ಣ. ಮತ್ತೆ ಲೋನ್ ಕಂಟಿನ್ಯೂ ಮೇಲೆ ಕೊಡ್ತೀರಾ ಇಲ್ಲ ಅಂದ್ರೆ ಫುಲ್ ಕ್ಯಾಶ್ ಗೆ ಕೊಡ್ತೀರಣ? ಅದೇ ನೋಡೋಣ, ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಇದ್ರೆ ಕಂಟಿನ್ಯೂ ಲೋನ್ ಕೊಡೋಣ ಅಂತ ಇದೀರಣ. ಹೊರಗಡೆ ಆದ್ರೆ ಅವ್ರು ಸುಮ್ಮನೆ ಗೊತ್ತಿರಲ್ಲ. ಓಕೆ ಅಣ್ಣ, ಅದರಿಂದ ಇದು ಮಾಡಿದಾರ ಅಷ್ಟೇ. ಓಕೆ ಅಣ್ಣ, ನೀವು ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ರಣ? ನಮಗೆ 320 ಕಟ್ಟಿದ್ರಣ. ನಾನು 320 ಕಟ್ಟಿದ್ದೀರಾ? ಹೌದೌದು. ಓಕೆ ಅಣ್ಣ, ನೋಡೋಣ. ನಮ್ಮ ಬೆಂಗಳೂರು ಸುತ್ತಮುತ್ತ ಯಾರಾದ್ರೂ ಇದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ನಿಮ್ಗೆ. ಓಕೆ, ನಮ್ಮ ಆ ಕಡೆ ಸರೌಂಡಿಂಗ್ ಇರೋರಾದ್ರೆ ಕೊಡೋಣ, ಇಲ್ಲ ಅಂದ್ರೆ ಫುಲ್ ಕ್ಯಾಶ್ ಕೊಟ್ಬಿಡೋಣ. ಹೌದೌದು, ಅದೇ ಹೊರಗಡೆ ಆದ್ರೆ ಫುಲ್ ಕ್ಯಾಶ್ ಕೊಟ್ಬಿಡೋಣ. 920 ಹೇಳ್ತಾ ಇದ್ದೀನಿ, ಎಲ್ಲ ಸೇರಿಸಿ ನಮ್ಗೆ ಅಷ್ಟು ಆಗಿದೆ. ಓಕೆ ಅಣ್ಣ, ಏನೊಂಚೂರು ಹೆಚ್ಚಕಂ ಬಂದ್ರೆ ಕೊಟ್ಬಿಡೋಣ. ಆಯ್ತಾ, ನಾನು ನಮ್ಮ ಚಾನಲ್ ಇಂದ ಅಪ್ಡೇಟ್ ಮಾಡಿ ಮತ್ತೆ ನನ್ನ ವ್ಯೂವರ್ಸ್ ನ ಕಳಿಸ್ತೇನೆ. ಓಕೆ ನೋಡೋಣ, ನಮ್ಮ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಕಾಲ್ ಮಾಡಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ಓಕೆ, ಅವ್ರಿಗೆ ಕೊಟ್ಬಿಡೋಣ ಗಾಡಿ. ಅದೇ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಆದ್ರೆ ಇಲ್ಲೇ ಲೋಕಲ್ ಇರ್ತಾರಲ್ಲ. ಕಂಪ್ನಿ ಬಿಡೋಣ ಅಂತ ತಗೊಂಡಿದ್ರಣ ಗಾಡಿ? ಹೌದೌದು, ಕಂಪ್ನಿಗೆ ಯಾವ್ದೋ ಒಂದು ಕೇಳಿದ್ರು. ಓಕೆ, ಚಾರ್ಜ್ ಇಷ್ಟ ಆಗುತ್ತೆ ಅಂತ ತಗೊಳ್ಳೋಣ ಅಂತ ಮಾಡಿದ್ರು. ಅದೇನಾಯ್ತು ಅಂದ್ರೆ ಅದು ಕ್ಯಾನ್ಸಲ್ ಆಗೋಯ್ತು. ನಾವು ತಗೊಂಡಿದ ತಕ್ಷಣ ಇದು ಸ್ವಲ್ಪ ಈಗ ಬಾಡಿ ಕಟ್ ಕೊಡಕ್ಕೆಲ್ಲ ಲೇಟ್ ಮಾಡ್ಬಿಟ್ರು ನನಗೆ. ಅವರು ಅವರು ಯಾವ್ದೋ ಬೇರೆ ಗಾಡಿ ತಗೊಂಡ್ಬಿಟ್ಟಿದ್ರು. ಓಹೋ, ಹಂಗಣ. ಬಾಡಿ ಎಲ್ಲ ಕಟ್ಟಿದ್ದು ಇದು ಬಾಡಿ ಇಜಿಪುರ್ ಬೆಂಗಳೂರು ಹತ್ರ ಕಟ್ಟಿದ್ರ, ದೇವನಹಳ್ಳಿ ಹತ್ರ. ದೇವನಹಳ್ಳಿ ಹತ್ರ? ಹೌದಾ. ನಾನು ಬಾಡಿ ಕಟ್ಟಕ್ಕೆ ಹೆಚ್ಚಕಮ್ಮ 70,000 ಆಗಿದೆ. ಫುಲ್ ಸ್ಟ್ರೆಂತ್ ಕಟ್ಟಿದ್ವಿ ಬಾಡಿನ, ಚಕ್ಕರ್ ಸೀಟು ಅದು ಇದು ಹಾಕಿ ಎಲ್ಲ ಇದು ಮಾಡಿದ್ರಿ. ಕಳ್ಸಿದ್ರು ನೋಡೋಣ ನಿಮ್ ಫೋಟೋ, ಫುಲ್ ಗಾಡಿ ಫೋಟೋ ಎಲ್ಲ ಕಳ್ಸಿ. ನೋಡಿದೆ ನೋಡಿದೆ ಅಣ್ಣ, ಚೆನ್ನಾಗಿದೆ ಗಾಡಿ ಎಲ್ಲ. ಗಾಡಿ ಎಲ್ಲ ಚೆನ್ನಾಗಿದೆ, 1000 ಓಡಿಲ್ಲ ಇನ್ನೂ, ಅದು ಹೊಸ ಗಾಡಿ ಇದ್ದಂಗೆ. ಅದೇ ಅದೇ ಹೊಸ ಗಾಡಿನೇ ಅಣ್ಣ. ನೋಡೋಣ, ನಮ್ ಚಾನಲ್ ಕಡೆಯಿಂದ ಯಾರಾದ್ರೂ ಕಳಿಸ್ತೀವಣ್ಣ ನಾವು. ಓಕೆ ಓಕೆ, ಬೆಂಗಳೂರು ಸರೌಂಡಿಂಗ್ ಆದ್ರೂ ಪರವಾಗಿಲ್ಲ. ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಆದ್ರೆ ಯಾರು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಗೆ ಒಂದು 300,000 ಕೊಟ್ಬಿಟ್ಟು ಬೇಕಾದ್ರೆ ಅವ್ರು ಕಂಟಿನ್ಯೂ ಲೋನ್ ಕಟ್ಕೊಂಡು ಹೋಗ್ಲಿ. ಓಕೆ ಅಣ್ಣ, ಅದೇ ನಮ್ ಮತ್ತೆ ನಿಮ್ಗೆ ತೊಂದರೆ ಆಗ್ಬಾರ್ದು ಅದ್ರಿಂದ. ಹೌದೌದು, ಅದು ಕರೆಕ್ಟ್ ಆಗಿ ಕಟ್ಕೊಂಡು ಹೋದ್ರೆ ಏನ್ ತೊಂದ್ರೆ ಇಲ್ಲ. ಹೌದೌದಣ್ಣ, ಸಮಸ್ಯೆ ಬೇರೆ ಏನಿಲ್ಲ. ನೋಡೋಣ, ನಮ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ. ಮಾಡಿ ಮಾಡಿ ಅಣ್ಣ.